ಒಬ್ಬ ರೇಪ್ ಮಾಡುವವನಿಗೆ ನಾನು ಹೇಳ್ತಿರೋದು ಶಿಕ್ಷಿತ ಒಬ್ಬ ಅನಾಗರಿಕ ಮಾಡುವಂಥದ್ದು ಯಾವುದು ಹಳ್ಳಿಲ್ಲ ಅಂತ ಹೇಳ್ತೀರಾ ಒಬ್ಬ ಗೊತ್ತಿರೋನು ಓದಿರೋನು ಎಲ್ಲವೂ ಗೊತ್ತಿರೋ ತಪ್ಪು ಸರಿ ಅನ್ನೋದು ಅಂತೂ ನಾನು ರೇಪ್ ಮಾಡಬೇಕಾದ್ರೆ ನನ್ನ ಸರ್ಕಾರ ಒಂದಿದೆ ನನ್ನ ದಂಡಂ ದಶಗುಣಂ ನನ್ನ ಕಾನೂನು ಪ್ರಕಾರ ಜೈಲಿಗೆ ಹಾಕ್ತಾರೆ ನನ್ನ ಕಷ್ಟ ಇದೆ ಅನ್ನುವಂಥ ಒಂದು ಮಾನ ಪ್ರಾಣ ಭಯ ಆದರೂ ಇರಬೇಕಲ್ಲ ಅವನಿಗೆ ಅದನ್ನು ಸರ್ಕಾರ ಮಾಡಬೇಕು ಅಂತ ನಾನು ಅದಕ್ಕೆ ಇಂಥ ಒಂದು ಭಯದ ವಾತಾವರಣ ನಿರ್ಮಾಣ ಆಗಬೇಕು ಫಸ್ಟ್ ಆಫ್ ಆಲ್ ಈ ರೇಪ್ ದೌರ್ಜನ್ಯ ಮಾಡತಕ್ಕಂತದ್ದು ಅತ್ಯಾಚಾರ ಮಾಡತಕ್ಕಂತದ್ದು ಇಟ್ ಇಸ್ ಎ ಮೆಂಟಲ್ ಅಟಿಟ್ಯೂಡ್ ಅದು ಸರ್ಕಾರ ಮಾಡಕಲ್ಲ ಅಂತಾರೆ ಅದು ಇದು ಒಂದು ಪಿಡುಗು ಕೇಳಿ ಒಂದು ನಿಮಿಷ ಮೆಂಟಲ್ ಅಟಿಟ್ಯೂಡ್ ಇದು ಯಾರು ಕೂಡ ಸಹಿಸಿಕೊಳ್ಳಕ ಕೂಡದು ಆಗಲೂ ಬಾರದು ನಾಗರಿಕ ಸಮಾಜದಲ್ಲಿ ನಾವು ಅದಕ್ಕೆ ಏನು ಮಾಡಿದೀವಿ ಇದನ್ನ ಈ ತರದ ಒಂದು ಭಯ ಬರಬೇಕು ಶಿಕ್ಷೆ ಆಗಬೇಕು ತಪ್ಪಿಸ್ತರಿಗೆ ಯಾರು ಮಾಡಿದ್ದಾರೆ ಅವರಿಗೆ ಏನ ಕಾಣ್ಕೋಸ್ಕರ 10 ಸ್ಪೆಷಲ್ ಕೋರ್ಟ್ ಗಳನ್ನು ಈಗಾಗಲೇ ಸೆಟ್ ಅಪ್ ಮಾಡಿದೀವಿ ನಾವು 10 ಸ್ಪೆಷಲ್ ಕೋರ್ಟ್ಗಳು ಅವೆಲ್ಲವೂ ಕೂಡ ಈಗ ಆಪರೇಷನ್ ಅಲ್ಲಿ ಇದ್ದಾವೆ ಜೊತೆಗೆ ನಾವು ರಾಜ್ಯದ ಮುಖ್ಯ ನ್ಯಾಯಾಧೀಶರಿಗೆ ಕೇಳ್ಕೊಂಡಿದ್ದೀವಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು ಅಂತಕಂತದ್ದು ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಗಳನ್ನು ಮಾಡಬೇಕು ಅದಕ್ಕೆ ಜಡ್ಜಸ್ ಗಳನ್ನು ಕೊಡಿ ಅಂತಕಂತದ್ದು ಕೂಡ ಕೇಳ್ಕೊಂಡಿದ್ದೀವಿ ಉದ್ದೇಶ ಏನು ಅಂತಂದ್ರೆ ಒಂದು ಇಂತ ಇನ್ಸಿಡೆಂಟ್ ಆದ ತಕ್ಷಣನೇ ಕೇಸ್ ರಿಜಿಸ್ಟರ್ ಆಗಬೇಕು ಅಕ್ಯೂಸ್ಡ್ ಅರೆಸ್ಟ್ ಆಗಬೇಕು ಚಾರ್ಜ್ ಶೀಟ್ ಜಲ್ದಿ ಫೈಲ್ ಆಗಬೇಕು ಮತ್ತೆ ಟ್ರಯಲ್ ಜಲ್ದಿ ಮುಗಿದು ಶಿಕ್ಷೆ ಆಗಬೇಕು ತ್ವರಿತವಾಗಿ ಆಗಬೇಕು ಇದಾದಾಗ ಸಮಾಜದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಭಯ ಒಂದೇನೆ ಈಗ ಮಾರಲ್ಲಿ ಇದು ಹೋಗ್ಬಿಟ್ಟದೆ ನೈತಿಕವಾಗಿ ಈಗ ಹೊಡೆದು ಬಡದ್ರೆ ಬುದ್ಧಿ ಬರುತ್ತೆ ಅಂತ ಕೇಳಿದ್ರೆ ಯಾರೋ ಕಿವಿ ಈಗ ನೈತಿಕ ಹೊಣೆಗಾರಿಕೆ ಎಲ್ರಿಗೂ ಇರಬೇಕು ಇಲ್ಲದೇ ಇರೋದ್ರಿಂದ ಈ ಪರಿಸ್ಥಿತಿ ಆಗೋಗ್ಬಿಟ್ಟದೆ ಸಮಾಜದಲ್ಲಿ ನಾನು ಒಬ್ಬ ಪ್ರಜೆಯಾಗಿ ನನಗೆ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ಇರಬೇಕು ಇಂಥವೆಲ್ಲ ಮಾಡಬಾರ್ದು ನೈತಿಕತೆ ಈಗ ಒಂದು ಹಳ್ಳಿಗೆ ನೈತಿಕ ಅಧಪತನ ಇವತ್ತು ನಾವು ಕಾಣ್ತೀವಿ ಒಬ್ಬ ಪೊಲೀಸ್ ಬರ್ತಾ ಅಂದ್ರೆ ಹೆದರ್ತಾ ಇದ್ರೆ ಹಿಂದೆ ಈಗ ಆ ರೀತಿ ಭಯ ಇಲ್ಲ ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ ಡಿಜಿಪಿ ಇದಾರೆ ಕಮಿಷನರ್ ಇದಾರೆ ಪ್ರಾಬ್ಲಮ್ ಏನಾದ್ರು ನಿಜನೇ ಈಗ ಏನಂದ್ರೆ ಹಿಂದೆ ಒಂದು ಬೋರ್ಡರ್ ಬೈಕ್ ನಲ್ಲಿ ಒಬ್ಬ ಪೊಲೀಸ್ ನಾವು ಶಬ್ದ ಕಂಡ ತಕ್ಷಣ ನಾವೆಲ್ಲ ಓಡ್ತಿದ್ದೆವು ಮನೆ ಒಳಗಡೆಗೆ ಈಗ ಯಾರಿಗೆ ಭಯ ಇಲ್ಲ ಈಗ ಸೀನಿಯರ್ ಐ ಪೊಲೀಸ್ ಆಫೀಸರ್ ಬರ್ತಾರೆ ಅಂತಂದ್ರೆ ಕೂಡ ಭಯ ಇದೆ ಅದಕ್ಕೆ ಏನು ಕಾರಣ ಅಂತಂದ್ರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಕೂಡ ರಾಜಕಾರಣ ಸೇರಿಕೊಂಡಿದೆ ನಾನು ಹೋಗ್ಬಿಟ್ಟು ಪೊಲೀಸ್ ನವರ ಮುಂದೆ ನಿಂತ್ಕೊಂಡು ನಾನು ಯಾರು ಗೊತ್ತಾ ಅಂತ ತೋಳೆ ಇರಿಸುವಂತ ದಿನ ಬಂದಿದೆ ಅದಕ್ಕೆ ಪುಷ್ಟಿ ಕೊಡ್ತಾ ಇರೋದು ರಾಜಕಾರಣಿಗಳು ನಾವು ಆ ತರದ ಅನೇಕ ಪ್ರಸಂಗಗಳನ್ನು ಈಗಲೇ ಮೊನ್ನೆ ನೋಡಿದ್ದೀವಿ ಕಾರು ಓಡಿಸ್ಕೊಂಡು ಹೋಗ್ತಾ ಇದ್ದಂತ ಮಕ್ಕಳನ್ನು ಹಿಡಿದಾಗ ನಾವು ಯಾರು ಗೊತ್ತಾ ಅಂತ ಇದು ಮಾಡಿದ್ದು ದನಿ ಏರಿಸಿದ್ದನ್ನ ನಾವು ನೋಡಿದೀವಿ ರವೀಂದ್ರನಾಥ್ ಅವರ ಪ್ರಕರಣದಲ್ಲಿ ಏನಾಯ್ತು ಅಂತ ನೋಡಿದೀವಿ ಈ ತರದ್ದು ದಿನ ಕಾಶಪ್ಪನವರ ಪ್ರಕರಣದಲ್ಲಿ ಏನಾಯ್ತು ಅಂತ ನೋಡಿದೀವಿ ರಾಜಕಾರಣ ನಮ್ಮ ಪೊಲೀಸ್ ವ್ಯವಸ್ಥೆಯನ್ನ ಹಾಳು ಮಾಡುತ್ತಿದೆ ಅಂತ ತಮಗೆ ಅನ್ಸಲ್ವಾ ಸಿದ್ದರಾಮಯ್ಯನವರು ತಾವು ಮುಖ್ಯಮಂತ್ರಿ ಹೋಗಲ್ಲ ಬಟ್ ಯಾರೇ ಈ ತರ ಕಾನೂನನ್ನ ಕೈಗೆ ತಕೊಳ್ತಕ್ಕಂಥದ್ದು ಪೊಲೀಸ್ನವ್ರ ಮೇಲೆ ಜಬರ್ದಸ್ತ್ ಮಾಡ್ತಕ್ಕಂಥದ್ದು ಅಥವಾ ಅಧಿಕಾರ ಇದೆ ಅಂತೇಳಿ ಕಾನೂನನ್ನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಅದನ್ನ ಯಾರು ಸಹಿಸಿಕೊಳ್ಳಬಹುದು ಕಾಶಪ್ಪನ ಕೇಸ್ ಏನಾಗಿದೆ ಅಂತಂದ್ರೆ ಅಲ್ಲ ನಾವು ಡೈವರ್ಟ್ ಮಾಡೋದು ಬೇಡ ಜಸ್ಟ್ ಒಂದು ಪ್ರಾಸ್ತಾವಿಕವಾಗಿ ಹೇಳಿದ್ದೆ ಅಷ್ಟೇ ನಾನು ಅದು ಕಾಶ್ಯಪ್ಪನ ಕೇಸ್ ಇನ್ಸಿಡೆಂಟ್ ಅಲ್ಲ ಅಷ್ಟೇ ಅದು ಒಂದು ಇನ್ಸಿಡೆಂಟ್ ಇನ್ಸಿಡೆಂಟ್ ತಕ್ಷಣನೇ ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕೇಸ್ ರಿಜಿಸ್ಟರ್ ಆಗಿದೆ ನಾವೇನದರಲ್ಲಿ ಕೇಳಿದೆ ಅಂತಂದ್ರೆ ಒಬ್ಬ ನಾಯಕರಿಂದ ಜನ ಬಯಸು ತಾವು ಹೇಳ್ತಿದ್ರೆ ಭಯ ಇಲ್ಲ ಆಗಿದೆ ಭಯ ಬರಬೇಕು ನೈತಿಕತೆ ಅಂತೂ ಇಲ್ಲ ಭಯ ಬರಬೇಕು ಅಂತ ಹೇಳಿ ಆ ತರದ ಭಯ ಮೂಡಿಸುವಂತಹ ವಾತಾವರಣ ಮತ್ತು ಜನಕ್ಕೆ ಭರವಸೆ ಬರುವಂತಹ ವಾತಾವರಣ ನಾಯಕರಿಂದ ಬರಬೇಕು ಈ ಇಷ್ಟು ಪ್ರಕರಣಗಳಾದಾಗ ನಮಗೆ ಸರ್ಕಾರದಿಂದ ಬಂದಿರೋದೇನು ಅಂಬರೀಶ್ನವರು ಯಾವುದೋ ಒಂದು ಸಮಾರಂಭದಲ್ಲಿ ನಿಂತ್ಕೊಂಡು ನೀವು ಚೆನ್ನಾಗಿದ್ದೀರಿ ಬೆಳ್ಳಗಿದ್ದೀರಿ ಸುಂದರವಾಗಿದ್ದೀರಿ ನೀವು ಕೆಲಸ ಮಾಡ್ತೀರಿ ಅಂತ ನಂಬ್ತೀವಿ ಅಂತ ಹೇಳ್ತಾರೆ ಒಬ್ಬರಿಗೆ ಉಮಾಶ್ರೀ ಅವರು ಮಹಿಳಾ ನಾನು ಮಾತಾಡಿದ್ರೆ ರೇಪ್ ನಿಂತು ಹೋಗ್ಬಿಡುತ್ತಾ ಅಂತ ಒಬ್ಬ ಸಚಿವೆ ಮಾತಾಡ್ತಾರೆ ನಾಯಕರಿಂದ ಬರಬೇಕಾಗಿರೋದು ಭರವಸೆ ನಾನ್ ನಿಲ್ಲಿಸ್ತೀವಿ ನಾವು ಮಾಡ್ತೀವಿ ಕೇಳ್ತೀರಾ ತಮ್ಮ ಕ್ಯಾಬಿನೆಟ್ ನಿನ್ನೆ ಟಿವಿ ಅವರು ನಾನು ಊಟಕ್ಕೆ ಹೋಯ್ತಾ ಇದ್ದೆ ಸ್ವಲ್ಪ ನಿಮ್ಗೆ ಹೆಂಗೆ ಅದು ಆಗ್ತವೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ನಾನು ಊಟಕ್ಕೆ ಹೋಯ್ತಾ ಇದ್ದೆ ಅವ್ರು ಬಂದು ಸರ್ ಸರ್ ನಿಮಗೆ ನಮಗೆ ರಿಯಾಕ್ಷನ್ ಕೊಡಬೇಕು ಅಂತ ಊಟ ಮಾಡೋಕ್ಕೆ ಹೋಗ್ತೀನಿ ಆಮೇಲೆ ಮಾಡೋಣ ಅಂತಂದೆ ಅವ್ರು ಇಲ್ಲ ಇಲ್ಲ ಆಗಲೇಬೇಕು ಅಂತ ಅಡ್ಡ ಇಟ್ಕೊಂಡು ಆಲ್ ರೈಟ್ ನಾನು ಹೇಳಿದೆ ನೋಡಪ್ಪ ಈ ರೇಪ್ ಬಗ್ಗೆ
ಈಗಾಗಲೇ ಚರ್ಚೆ ಆಗಿದೆ ಎರಡೂ ಸದನಗಳಲ್ಲಿ ಚರ್ಚೆಯಾಗಿ ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಟ್ಟಿದೆ ಮತ್ತೆ ಅದನ್ನೇ ಚರ್ಚೆ ಮಾಡೋದು ಬಟ್ ರೇಪ್ ನಿಂತಿಲ್ಲಲ್ಲ ರೇಪ್ ನಿಂತಿಲ್ಲಲ್ಲ ನಡೀತಾನೆ ಇದೆವಲ್ಲ ಇದು ನಿಂತು ಹೋಗ್ಬಿಡ್ತದೆ ಅಂತ ನಾನು ಈಗ ಜನಕ್ಕೆ ಪದೇ ಪದೇ ಭರವಸೆ ಬೇಕಾಗುತ್ತೆ ಸಿದ್ರಾಮಯ್ಯ ನಾಳೆ ಎಲ್ಲ ನಿಂತು ಹೋಗ್ಬಿಡ್ತವೆ ಇನ್ ರೇಪೇ ನಡೆಯಲ್ಲ ಅಂತ ಆರ್ಗ್ಯುಮೆಂಟ್ ಮಾಡಕ ಹೋಗಲ್ಲ ಆದರೆ ಒಂದು ಜನಪರವಾದಂತ ಸರ್ಕಾರವಾಗಿ ಜನತೆಯ ಸರ್ಕಾರವಾಗಿ ಕಾನೂನು ರೀತಿ ಏನೇನು ಕ್ರಮ ತಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಆ ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದೇವೆ ಮತ್ತೆ ಇನ್ನು ಮುಂದೆ ಒಂದು ಭಯ ಬರ್ತಕ್ಕಂತ ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನು ಮಾಡಬೇಕು ಅಂತಕ್ಕಂತದರ ಬಗ್ಗೆನೂ ಕೂಡ ಚಿಂತನೆ ಮಾಡಿದ್ವಿ ಅದರ ಜೊತೆಗೆ ಈಗ ನಾವು ಇಷ್ಟೆಲ್ಲ ಆದಮೇಲೆ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ಕೂಡ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಯಾರ ನೇತೃತ್ವದಲ್ಲಿ ಸರ್ ನಾಣಯ್ಯನವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಬೇಕು ಅಂತ ಮಾಡಿದ್ವಿ ಅದರಲ್ಲಿ ಏನಾದರೂ ಫ್ರೇಮ್ ಅದು ಅದರಲ್ಲಿ ಎಂಎಲ್ಎಗಳು ಇರ್ತಾರೆ ಎರಡು ಸದನದ ಎಂಎಲ್ಸಿಗಳು ಎಂಎಲ್ಎಗಳೆಲ್ಲ ಇರ್ತಾರೆ ಮತ್ತೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ ಇರ್ತಾರೆ ಮಹಿಳಾ ಸಂಘಟನೆಗಳ ಪ್ರತಿನಿಧಿಗಳು ಕೂಡ ಇರ್ತಾರೆ ಅವರು ಒಂದು ಎರಡು ಮೂರು ತಿಂಗಳಲ್ಲಿ ಇದರ ಬಗ್ಗೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ತಡೆಗಟ್ಟಲಿಕ್ಕೆ ಇಂಥ ಅತ್ಯಾಚಾರಗಳು ಸಮಾಜದಲ್ಲಿ ನಡೆದಿರಲಿಕ್ಕೆ ಸಮಾಜದಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಸಮಾಜದಲ್ಲಿ ಒಂದು ನೈತಿಕತೆ ಬರಲಿಕ್ಕೆ ಏನು ಮಾಡಬೇಕು ಮತ್ತು ಏನೇನು ಕ್ರಮ ತಗೋಬೋದು ಮತ್ತು ಸರ್ಕಾರ ಇನ್ನೂ ಮುಂದೆ ಹೆಚ್ಚಾಗಿ ಇದರ ಬಗ್ಗೆ ಎಲ್ಲ ಒಂದು ವರದಿ ಕೊಡಲಿಕ್ಕೆ ನಾಣಯ್ಯನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಮಾಡಲಿಕ್ಕೂ ಕೂಡ ತೀರ್ಮಾನ ಮಾಡಿದ್ದೀವಿ ಈಗ ಫಾರ್ ಎಕ್ಸಾಂಪಲ್ ನಾವು ನಿಮ್ಗೆ ಯಾಕೆ ಹೇಳಿದ್ದೀನಿ ಅಂದರೆ ನಮ್ಮ ಸರ್ಕಾರ ಈಗ ಒಬ್ಬ ಇನ್ಸ್ಪೆಕ್ಟ್ರು ಯಾವುದೋ ಒಬ್ಬ ಹೆಣ್ಣು ಹೆಣ್ಮಗಳು 22 ವರ್ಷದ ಹೆಣ್ಮಗಳ ಮೇಲೆ ಅತ್ಯಾಚಾರ ನಡೆದಾಗ ಅವನು 376 ಹಾಕಲಿಲ್ಲ 376 ಹಾಕಬೇಕು ರಿಸಲ್ಟ್ ಒಂದು ರಫೀಕ್ ರಫೀಕ್ ಅಂತ ಬಟ್ ಒಂದು ನಾನು ಕೇಳ್ಬಿಡ್ತೀನಿ ಅದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇತ್ತು ಅದಕ್ಕೆ ಹಾಕಲಿಲ್ಲ ಅಂತ ಆರೋಪ ಇದೆ ಗೊತ್ತಿಲ್ಲ ಆರೋಪ ಟೋಟಲಿ ಸುಳ್ಳು ಅದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರಲಿಲ್ಲ ಯಾವ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ರಫೀಕ್ ಅನ್ನು ಇನ್ಸ್ಪೆಕ್ಟರ್ ಆಗಿ ಹಾಕಿದ್ದಾರೆ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರದಕ್ಕೆ ಯಾವುದು ಇಲ್ಲ ಅವನು ಉದ್ದೇಶಪೂರ್ವಕವಾಗಿ ಹಾಕದೇ ಇರಬಹುದು ಅಂತ ನನಗೆ ಅನಿಸಿದೆ ಈಗ ಅಥವಾ ಅಕ್ಯೂಸ್ಡ್ಗೆ ಸಪೋರ್ಟ್ ಮಾಡಲಿಕ್ಕೆ ಮಾಡದೇ ಇರಬಹುದು ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಅವನು 376 ಹಾಕಲೇಬೇಕಾಗಿತ್ತು ಬಿಕಾಸ್ ಸುಪ್ರೀಂ ಕೋರ್ಟ್ ಡಿಸಿಷನ್ಗಳಿದ್ದಾವೆ ಬೇರೆ ಬೇರೆ ಡಿಸಿಷನ್ಗಳೆಲ್ಲ ಇದ್ದಾವೆ ಮತ್ತು ನಿರ್ಭಯ ಪ್ರಕರಣ ಇದೆ ಪ್ರಕರಣ ಆದಮೇಲೆ 376 ಇನ್ವೇರಿಯಬಲಿ ಹಾಕಲೇಬೇಕು ಫಸ್ಟ್ ಹಾಕಲೇಬೇಕು ಹಾಕಲೇಬೇಕು ಅದು ಹಾಕಿರಲಿಲ್ಲ ಹಾಕದಿದ ಮೇಲೆ ಈಗ ಇಂಡಿಯನ್ ಪಿನಲ್ ಕೋಡು ತಿದ್ದುಪಡಿಯಾಗಿದೆ ಸೆಕ್ಷನ್ 166 IPC 166A ಇನ್ಸರ್ಟ್ ಆಗಿದೆ ಅದ್ರ ಪ್ರಕಾರ ಅವನ ಮೇಲೆ ಕಂಪಲ್ಸ್ FIR ಹಾಕಿ ಅವನ ಮೇಲೆ ಇನ್ಸ್ಪೆಕ್ಟರ್ ಮೇಲೆ ಅರೆಸ್ಟ್ ಮಾಡಿ ಆಮೇಲೆ ಜಾಮೀನ್ ಮೇಲೆ ಇಲ್ಲಿ ಸ್ವಲ್ಪ ಆತಂಕ ಮತ್ತು ಆರೋಪ ಬರೋದು ಅಂತಂದರೆ ರಫೀಕ್ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಎಷ್ಟು ದಿನ ಆಯಿತು ಯಾಕೆ ಅಷ್ಟು ದಿನ ಆಯಿತು ಒಂದು ನಿಮಿಷ ರಫೀಕ್ ಮತ್ತೆ ನಾಪತ್ತೆ ಆಗಿದ್ದಾರೆ ನಮಗೆ ಸಿಗ್ತಾ ಇಲ್ಲ ನಾವು ಹುಡುಕ್ತಾ ಇದ್ದೀವಿ ಅನ್ನೋ ಥರದ ಮಾತು ಕಮಿಷನರ್ ಇಂದ ಬರುತ್ತೆ ಒಬ್ಬ ಇನ್ಸ್ಪೆಕ್ಟರ್ ನನಗೆ ಸಿಗ್ತಾ ಇಲ್ಲ ಅಂತ ಹೇಳದೆ ಪೊಲೀಸ್ ವ್ಯವಸ್ಥೆಯ FIR ಹಾಕಿದ ಎರಡೇ ದಿನಗಳೊಳಗಡೆ ಅವನ ಅರೆಸ್ಟ್ ಮಾಡಿದ್ದಾರೆ FIR ಹಾಕಿದ ಎರಡೇ ದಿನಗಳೊಳಗಡೆ ಇವತ್ತು FIR ಹಾಕಿ ನಾಳೆ ಎಲ್ಲ ನಾಳಿದ್ದು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಬಿಲ್ಡ್ ಆದ್ಮೇಲೆ ನೀವು ಹೇಳ್ಬೋದು ಮೀಡಿಯಾದವ್ರಿಗೆ ಬೇರೆ ಕೆಲಸ ಇಲ್ಲ ಈಗ ಜನಕ್ಕೆ ಬೇರೆ ಕೆಲಸ ಜನ ಬೀದಿಯಲ್ಲಿ ಇದ್ದಾರೆ ಇಲ್ರಿ ಹಂಗೆ ಹೇಳಿಲ್ಲ ಸುಮ್ಮನೆ ಪುನಃ ಅದನ್ನೇ ಹೇಳಿದ್ರೆ ಹೆಂಗಪ್ಪ ಉಗಾರ ನೀನು ಅಲ್ಲಲ್ಲ ನೀವು ನಾನು ಹೇಳೋದು ಅದು ನಾನು ಆ ಥರ ಹೇಳಿದ್ರೆ ನೀವು ಕೆಲಸ ಇಲ್ಲ ಅಂತೆಲ್ಲ ಹೇಳದ್ದು ನ್ಯೂಸ್ ಇಲ್ಲ ಬೇರೆ ವಿಚಾರ ಅದೇ ನ್ಯೂಸ್ ಇಂಪಾರ್ಟೆಂಟ್ ಅದೇ ನ್ಯೂಸ್ ಈಗ ಏನಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಚರ್ಚೆ ಆಗಿದೆ ಉತ್ತರ ಕೊಟ್ಟಾಗದೆ ಸರ್ಕಾರ ಏನ್ ಮಾಡ್ತೀವಿ ಅಂತ ಹೇಳಿ ನಿಮ್ ಜಿಲ್ಲೆ ಇಲ್ಲ ನಾನು ಕೇಳ್ಬಿಡ್ತೀನಿ ನೀವೇ ಆ ಪೊಸಿಷನ್ ಹೇಳಿದ್ರೆ ಸುಮ್ಮನೆ ಇರ್ತಿದ್ರಾ ಯಡಿಯೂರಪ್ಪನವ್ರು ಯಾವ ತರ ನೀವು ಇದು ಮಾಡಿದ್ರೆ ಇದೇ ಜಗದೀಶ್ ಶೆಟ್ಟರ್ ಸದಾನಂದ ಗೌಡರು ಯಾವ ತರ ನೀವು ಬಿಟ್ಲಿಲ್ಲ ನೀವು ನಾನೇ ಆಗ್ಲಿ ಯಡಿಯೂರಪ್ಪ ಆಗ್ಲಿ ಇನ್ನೊಬ್ಬ ಆಗ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪೆ ಮೀಡಿಯಾ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರ ಅಪೋಸಿಷನ್ ಲೀಡರ್ ಆಗಿದ್ದಾಗ ನಾವು ನಿಮ್ ಜೊತೆಗಿದ್ವಿ ನಾವು ಈಗ ಅಪೋಸಿಷನ್ ಅಲ್ಲಿ ಇದ್ದೀವಿ ನಾವು ನಿಮ್ ವಿರುದ್ಧ ಇರ್ತೀವಿ ಯಾಕಂದ್ರೆ ಇಟ್ಸ್ ಅವರ್ ಡ್ಯೂಟಿ ಅಪೋಸಿಷನ್ ಆಗಿರ್ಬೇಡಿ ಅಪೋಸ್ ಮಾಡ್ತಾರೆ ಇಟ್ಕೊಂಡ್ರೆ ಒಂದೇ ನಿಮಿಷ ಸಿದ್ದರಾಮಯ್ಯನವರು ಏನಂತಂದ್ರೆ ಕೆಲಸ ಮಾಡೋದು ಒಂದು ಒಂದು ಕಡೆ ಆದ್ರೆ ಕೆಲಸ ಮಾಡ್ತಾ ಇದ್ದೀನಿ ಐ ಆಮ್ ಅ ಟೀಟ್ ಅನ್ನೋ ತರದ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಡೋ ಕೆಲಸ ಕೂಡ ನಾಯಕರು ಐ ಆಮ್ ಫುಲ್ಲಿ ಕಾನ್ಫಿಡೆಂಟ್ ನಾವೆಲ್ಲೂ ಕೂಡ ಕಾನೂನು ರೀತಿಯ ಕ್ರಮ ತಗೊಳ್ಳೋದ್ರಲ್ಲಿ ಎಡವಿಲ್ಲ ವಿಳಂಬ ಆಗ್ತಾ ಇದೆ ವಿಳಂಬನೂ ಆಗಿಲ್ಲ ಅದು ಸನ್ನಿವೇಶಕ್ಕೆ ಸಂದರ್ಭಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಹೊರತು ಆದರೆ ಸರ್ಕಾರ ಎಲ್ಲೂ ಕೂಡ ಉದ್ದೇಶಪೂರ್ವಕವಾಗಿ ಅಥವಾ ನಮ್ಮ ತಪ್ಪಿನಿಂದ
ವಿಳಂಬ ಆಗಿರತಕ್ಕಂತದ್ದಿಲ್ಲ ನಾನು ಬಹಳ ಸ್ಪಷ್ಟಪಡಿಸುತ್ತೇನೆ ಅಲ್ಲೂ ಕೂಡ ಅಸೆಂಬ್ಲಿನಲ್ಲೂ ಕೂಡ ಹೇಳಿದ್ದೇನೆ ನಾವು ಯಾರೇ ತಪ್ಪು ಮಾಡಲಿ ಅವರಿಗೆ ಎಷ್ಟೇ ಇನ್ಫ್ಲುಯೆನ್ಸ್ ಇರಲಿ ಅವರು ಎಷ್ಟೇ ದೊಡ್ಡವರು ಇರಲಿ ಅವರು ಯಾರಾದರೂ ಕೂಡ ಕಾನೂನಿನಲ್ಲಿ ಯಾರಿಗೂ ಮುಳಾಗಿಲ್ಲ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗದ್ದೀವಿ ನಾನು ಜನರಲ್ಲಿ ಮನವಿಯನ್ನು ಕೂಡ ಮಾಡುತ್ತೇನೆ ನೀವು ಇದರಿಂದ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ರಾಜ್ಯಂತ ಒಂದು ತಪ್ಪು ಸಂದೇಶ ಹೋಗದಲ್ಲಿ ಅಂದ್ರೆ ತಪ್ಪು ಸಂದೇಶ ಹೋಗದ ನಾನು ಹೇಳ್ತೀನಿ ಅದು ಇಟ್ ಮೈಟ್ ಬಿ ಎ ವೀಕ್ನೆಸ್ ಆಲ್ಸೋ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡುತ್ತಿದ್ದಾಗ ತಾವು ನಿದ್ದೆಗೆ ಹೋಗಿದ್ರಿ ಅನ್ನೋದು ಬರುತ್ತೆ ಸುಳ್ಳು 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 ಅದು ಇದು ಇದು ಈಗಿನ ಸಿದ್ದರಾಮಯ್ಯನವರ ಬಗ್ಗೆ ಸಿದ್ದರಾಮಯ್ಯನವರು ತುಂಬಾ ಶ್ರಮಜೀವಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ನಮಗೆಲ್ಲರಿಗೂ ಗೊತ್ತು ಬಟ್ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಅನೇಕ ಸಲ ತಾವು ನಿದ್ದೆಗೆ ಹೋಗಿದ್ದನ್ನ ಜನ ನೋಡಿದ್ದಾರೆ ಇದು ಇದನ್ನ ಸರಿಪಡಿಸ್ಕೋಬೇಕು ಅಂತ ತಮ್ಗೆ ಅನ್ಸಿಲ್ಲ ಯಾಕಂದ್ರೆ ಬೀಯಿಂಗ್ ದ ಚೀಫ್ ಮಿನಿಸ್ಟರ್ ಐ ನೀಡ್ ಟು ಸೆಂಡ್ ಔಟ್ ಎ ಪಾಸಿಟಿವ್ ಮೆಸೇಜ್ ಎಸ್ ಕೇಳಿ ಇಲ್ಲಿ ಬಟ್ ಈ ಇಶ್ಯೂಗಳು ಚರ್ಚೆ ಆಗುವಾಗ ನಾನು ನಿದ್ದೆ ಮಾಡಿಲ್ಲ ಹಿಂದೆ ಯಾವುದೋ ಒಂದು ಸಾರಿ ಆಗಿರ್ಬೋದು ಆದರೆ ನಾನು ಈ ಉತ್ತರ ಕೊಡೋರು ಹೋಮ್ ಮಿನಿಸ್ಟರ್ ಆದರೂ ಕೂಡ ನಾನು ಅವತ್ತು ಈ ವಿಚಾರ ಚರ್ಚೆ ಬಂದಾಗ ವಿರೋಧ ಪಕ್ಷದವರು ರೈಸ್ ಮಾಡಿದಾಗ ಅಸೆಂಬ್ಲಿನಲ್ಲೂ ಸಂಪೂರ್ಣವಾಗಿ ಕೂತಿದ್ದೆ ಚರ್ಚೆ ಕೇಳ್ತಾ ಆಮೇಲೆ ನಾನು ಕೂಡ ರಿಯಾಕ್ಟ್ ಮಾಡಿದ್ದೀನಿ ಉತ್ತರ ಕೊಟ್ಟಿದ್ದೀನಿ ಕೌನ್ಸಿಲ್ನಲ್ಲೂ ಕೂಡ ಇದ್ದೆ ಸೊ ಹಾಗಾಗಿ ಎಲ್ಲೂ ಕೂಡ ಚರ್ಚೆ ಆಗುವಾಗ ಬೇಜವಾಬ್ದಾರಿಯಿಂದ ನಿದ್ದೆ ಮಾಡ್ತಿದ್ದೆ ಅಥವಾ ಆರೋಗ್ಯದ ಸಮಸ್ಯೆ ಅದು ಆಮೇಲೆ ಮಾತಾಡೋಣ ಆರೋಗ್ಯ ಸಮಸ್ಯೆ ಏನಿದೆ ದೇರ್ ಇಸ್ ಇಟ್ ಇಸ್ ಎ ಫ್ಯಾಕ್ಟ್ ದಟ್ ದೇರ್ ಇಸ್ ಎ ಸ್ಲೀಪ್ ಅಪ್ನಿಯ ಪ್ರಾಬ್ಲಮ್ ಇದೆ ನನಗೆ ಬಟ್ ಐ ಆಮ್ ಟೇಕಿಂಗ್ ದಿ ಟ್ರೀಟ್ಮೆಂಟ್ ದಟ್ ಇಸ್ ಎ ಡಿಫರೆಂಟ್ ಥಿಂಗ್ ಐ ಡೋ ನಾಟ್ ವಾಂಟ್ ಟು ಈಗ ಇಲ್ಲಿ ಅದನ್ನು ಪ್ರಸ್ತಾಪ ಮಾಡಬೇಕಾದ ಅಗತ್ಯ ಇಲ್ಲ ದೇರ್ ಇಸ್ ಎ ಸ್ಲೀಪ್ ಅಪ್ನಿಯ ಅಂತ ಒಂದು ಪ್ರಾಬ್ಲಮ್ ಇದೆ ಸ್ಲೀಪ್ ಅಪ್ನಿಯ ಪ್ರಾಬ್ಲಮ್ ಇಸ್ ದೇರ್ ಐ ಆಮ್ ಟೇಕಿಂಗ್ ದಿ ಟ್ರೀಟ್ಮೆಂಟ್ ಸೊ ಆ ಟ್ರೀಟ್ಮೆಂಟ್ ತಗತಾ ಇದ್ರು ಇನ್ನೂ ಕೂಡ ಅದು ಒಂದೊಂದು ಸಾರಿ ಹಂಗೆ ಆಗ್ಬಿಡ್ತದೆ ವಿಥೌಟ್ ಮೈ ನಾಲೆಡ್ಜ್ ನಾನು ಇದನ್ನ ಮಾಡ್ತಾ ಇರುವಾಗ ಚರ್ಚೆ ಮಾಡ್ತಾ ಇರೋ ಒಂದು ಇಂಥ ಒಂದು ಗಂಭೀರವಾದಂಥ ವಿಚಾರ ಇಂಥ ಒಂದು ಸೀರಿಯಸ್ ಮ್ಯಾಟರು ಚರ್ಚೆ ಮಾಡುವಾಗ ಯಾರಾದರೂ ಖುಷಿಯಿಂದ ನಿದ್ದೆ ಮಾಡೋಕ್ಕೆ ಹೋಗ್ತಾರಾ ಅದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದು ನಾನು ಅವತ್ತು ಪರ್ಟಿಕ್ಯುಲರ್ಲಿ ಈ ವಿಚಾರ ಚರ್ಚೆ ಮಾಡುವಾಗ ನಿದ್ದೆ ಅಂತೂ ಮಾಡಿಲ್ಲ ಬಟ್ ಸಿದ್ದರಾಮಯ್ಯ ಒಂದು ನಮಗೆ ಬಹಳ ನೋವಾಗಿರೋದು ನಿಮ್ಮ ಜಿಲ್ಲೆ ಒಂದು ಘಟನೆ ಬುದ್ಧಿಮಾಂದ್ಯ ಒಬ್ಬ ಯುವತಿ ಮೇಲೆ ರೇಪ್ ಆದಂಥ ಪ್ರಕರಣಕ್ಕೆ ಸಂಬಂಧ ಕೆಲವೊಮ್ಮೆ ಆಸ್ಪತ್ರೆಗೆ ಹೋಗಿ 3 ಗಂಟೆ ಅವರು ಬೆತ್ತಲೆಯಾಗಿ ನಿಂತಿರ್ತಕ್ಕಂಥ ಪ್ರಕರಣ ಅದು ಯಾಕೆ ಆ ಥರ ನನ್ನ ಗಮನಕ್ಕೂ ಬಂದಿದೆ ಅಲ್ಲಿರ್ತಕ್ಕಂಥ ಡಾಕ್ಟರ್ ಅವ್ರು ಸ್ವಲ್ಪ ಬೇಜವಾಬ್ದಾರಿಯಾಗಿ ನಡ್ಕೊಂಡು ಅಂದ್ರೆ ಭಯ ಇಲ್ಲ ಅನ್ನೋದು ವಿಚಾರ ಅವಾಗಲೇ ಬಂತಲ್ಲ ಅದೇ ವಿಚಾರ ಭಯ ಬರಬೇಕಲ್ಲ ಅಂತ ಬೇಜವಾಬ್ದಾರಿಯಿಂದ ನಡ್ಕೊಂಡಿರ್ಬೋದು ಅದಕ್ಕೆ ನಾನು ಹೇಳಿದ್ದೀನಿ ಅವರಿಂದ ರಿಪೋರ್ಟ್ ತಗೊಂಡು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಎಲ್ಲ ಹೇಳಿದ್ದೀನಿ ಇದು ಕೂಡ ತಾಯೂರು ಅನ್ನೋ ಒಂದು ಊರಿನಲ್ಲಿ ನಡೆದಿರ್ತಕ್ಕಂಥದ್ದು ನಂಜನಗೂಡು ತಾಲೂಕು ತಾಯೂರಿನಲ್ಲಿ ಪಕ್ಕದ ಮನೆಯವನೇ ಅವಳು ಮೂಕಿ ಅವಳು ಮೂಕಿ ಇವನು ಪಕ್ಕದ ಮನೆಯವನು ಅಲ್ಲಿ ನಡೆದಿದೆ ಅಂತ ಈಗ ಆರೋಪ ಆಗಿದೆ ಕೂಡಲೇ ಅವನ್ನ ಅರೆಸ್ಟ್ ಮಾಡಿದ್ದಾರೆ ಮಾದ್ ನಾಯ್ಕ ಅಂತಲೋ ಎಂಥದೋ ಅವನು ಹೆಸರು ಕೂಡಲೇ ಅವನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಮೆಡಿಕಲ್ ಇದಕ್ಕೆ ಚೆಕಪ್ಗೂ ಕೂಡ ಕಳಿಸಿದ್ದಾರೆ ಆ ಮೆಡಿಕಲ್ ಚೆಕಪ್ನಲ್ಲಿ ಮಾಡುವಾಗ ಸ್ವಲ್ಪ ನೆಗ್ಲಿಜೆನ್ಸ್ ಆಗಿದೆ ಕ್ರೂಯಲ್ಲದು ಭಾಳ ಅನ್ಯಾಯ ಇದು ನೆಗ್ಲಿಜೆನ್ಸ್ ಆಗಿದೆ ಅಂತಕ್ಕಂಥದ್ದಿದೆ ಅವ್ರ ಮೇಲೆ ಕೂಡಲೇ ಕ್ರಮ ತಗತ್ತೀವಿ ಸಿದ್ದರಾಮಯ್ಯ ನಾನು ಹೇಳೋದು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅತ್ಯಾಚಾರ ಆಗ್ತದೆ ಅಂತ ಎಲ್ಲೂ ಹೇಳ್ತಾ ಇಲ್ಲ ಇವರೇನು ನಿಮ್ಮ ವಿರುದ್ಧ ಬಿಜೆಪಿಯವರು ಬೀದಿಗಳದ್ದು ದೊಡ್ಡ ಡಂಗುರು ಹೊಡಿತಾ ಇದ್ದಾರಲ್ಲ ಅವರ ರಾಜ್ಯಗಳಲ್ಲೇ ಅತಿ ಹೆಚ್ಚು ಅತ್ಯಾಚಾರ ಆಗಿರತಕ್ಕಂಥದ್ದು 2012 ಮಧ್ಯಪ್ರದೇಶದಲ್ಲಿ 4,000 ಚಿಲ್ಲರೆ ಆಗಿದೆ ಗುಜರಾತ್ನಲ್ಲಿ 2011-13 7.7% ಹೆಚ್ಚಿಗೆ ಆಗಿದೆ ಅವರು ರಾಮರಾಜ್ಯ ಸೀತೆ ಥರ ಇರ್ತಾರೆ ಅಂತ ಹೇಳೋದಂಥ ರಾಜ್ಯಗಳಲ್ಲೂ ಕೂಡ ಆಗಿದೆ ಆದರೆ ಸಿದ್ದರಾಮಯ್ಯ ಅಂತ ಎಕ್ಸ್ಪೆಕ್ಟ್ ಇದ್ದಂಥ ಜನಕ್ಕೆ ಭಾಳ ಒಂದು ಬದಲಾವಣೆ ನೀವು ಯಡಿಯೂರಪ್ಪನವ್ರ ವಿರುದ್ಧ ಹೋರಾಟ ಮಾಡಿದ್ರಿ ಪಾದಯಾತ್ರೆ ಮಾಡಿದ್ರಿ ಬಳ್ಳಾರಿವರೆಗೂ ಜನ ನಿಮ್ಮಲ್ಲಿ ನಿರೀಕ್ಷೆ ಇಟ್ಟಿದ್ರು ಇವ್ರು ಬಂದಮೇಲೆ ಮಾನ ಪ್ರಾಣದ ರಕ್ಷಣೆ ಸಿಗುತ್ತೆ ಸರ್ವಜರಿಗೂ ಸಮಪಾಲು ಒಂದು ರೀತಿ ಭರವಸೆ ಬರುತ್ತೆ ಅಂತ ಎಲ್ಲೊಂದು ಕಡೆ ಅದು ಡೌನ್ ಆಗ್ತಾ ಇದೆಯಲ್ಲ ಅಂತ ಒಂದು ಸಂಶಯ ಇಲ್ಲ ಆ ಸಂಶಯ ಇಟ್ಕೋಬೇಕಾದಂಥ ಅಗತ್ಯ ಇಲ್ಲ ನಾವು ನಮ್ಮ ಮೇಲೆ ಯಾವ ನಿರೀಕ್ಷೆ ಇಟ್ಕೊಂಡು ಜನ ಆಶೀರ್ವಾದ ಮಾಡಿದರೆ ಆ ನಿರೀಕ್ಷೆಗೆ ಭಂಗ ಬರದ ರೀತಿಯಲ್ಲಿ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಸರ್ಕಾರ ನಡೆಸ್ತೀವಿ ಅಂತಕ್ಕಂಥದ್ದನ್ನು ಈ ರಾಜ್ಯದ ಜನರಿಗೆ ನಾನು ಮನವಿ ಮಾಡಲು ಬಯಸುತ್ತೇನೆ.